ಎಲ್ಲರಿಗೂ ನಮಸ್ಕಾರ ಕ್ರಿಸ್ಮಸ್ ಹಬ್ಬದ ಹೊಸ್ತಿಲಲ್ಲಿ ನಾವಿದ್ದೇವೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಸುಮಾರು ಎರಡು ಸಾವಿರಗಳ ವರ್ಷಗಳ ಹಿಂದೆ ಬೆತ್ಲೆಮಂದ ಹಳ್ಳಿಯಲ್ಲಿ ಯೇಸು ಕ್ರಿಸ್ತನು ಗೋದಿಲಿಯಲ್ಲಿ ಜನಿಸಿದಂಥ ಆ ಹಬ್ಬವನ್ನು ಇವತ್ತು ನಾವು ಕೊಂಡಾಡುತ್ತೇವೆ ಅಂದು ಯೇಸು ಕ್ರಿಸ್ತರು ಜನಿಸಿದ್ದು ಗೋಧಲಿಯಲ್ಲಾದರೆ ಇವತ್ತು ನಮ್ಮೆಲ್ಲರ ಆಶಯ ಶಾಂತಿ ಸಮಾಧಾನದ ರೂವಾರಿಯಾದಂಥ ಯೇಸುಕ್ರಿಸ್ತರು ಪ್ರತಿಯೊಬ್ಬ ಮನುಷ್ಯ ಸ್ನೇಹಿಯ ಹೃದಯದಲ್ಲಿ ಜನಿಸಬೇಕೆಂಬುದು ಆಗಿರುತ್ತದೆ ಆ ಸಮಯದಲ್ಲಿ ಅಲ್ಲಿ ಸೇರಿದಂಥ ಕುರುಬರಿಗೆ ದಿವ್ಯ ಸಂದೇಶವೊಂದು ಹೋಯಿತು ಲೋಕೋದಾರಕನಾದ ಯೇಸು ಕ್ರಿಸ್ತು ಗೋದಿಲೆಯಲ್ಲೂ ಜನಿಸಿದೆಂಬ ಒಂದು ಸಂದೇಶ ಸಾರಲ್ಪಟ್ಟಿತು ಹಾಗೆ ತಿರುಗಾಡಿ ಅವರು ಮುಟ್ಟಿದ್ದ ಹೆರೋದು ರಾಜರ ಅರಮನೆಗೆ ಹೆರೋದು ರಾಜ ಅರಮನೆಗೆ ಮುಟ್ಟಿದಾಗ ಅಲ್ಲಿ ಅವರಿಗೆ ದಾರಿದೀಪವಾಗಿ ಗೋಚರಿಸಿದೊಂದು ನಕ್ಷತ್ರ ಆ ನಕ್ಷತ್ರದ ಮೂಲಕ ಅವರು ಗೋತಲಿಯಲ್ಲಿ ಹುಟ್ಟಿದಂಥ ಯೇಸು ಕ್ರಿಸ್ತನನ್ನು ಕಾಣಲು ಸಾಧ್ಯವಾಯಿತು ಆ ನಂತರ ಅಲ್ಲಿಂದ ಮುಂದೆ ಪರಸ್ಪರ ಸೌಹಾರ್ದ ಅಥವಾ ಪರಸ್ಪರ ಶಾಂತಿ ಸಮಾಧಾನದ ವಿಚಾರ ವಿನಿಮಯವನ್ನು ಮಾಡುತ್ತಾ ಈ ಕ್ರಿಸ್ಮಸ್ ಹಬ್ಬವನ್ನು ಕಳೆದ ಎರಡು ಸಾವಿರ ವರ್ಷಗಳಿಂದಲೂ ಪ್ರ ಜಗದ್ದಾಂತ ಆಚರಿಸ್ತಾ ಇದ್ದೇವೆ ಆ ಸಮಯದಲ್ಲಿ ಸಾಂತಾಕ್ಲೋಸ್ ಎಂಬ ಒಂದು ದಿವ್ಯ ಮೂರ್ತಿ ನಮಗೆಲ್ಲ ಕಡೆಯಲ್ಲಿ ಗೋಚರಿಸ್ತಾ ಇದೆ ಸಾಂತ ಮೂರ್ತಿ ಅಂದರೆ ಸಂತ ನಿಕೋಲಸ್ ಎಂಬ ಬಿಷಪ್ ಒಬ್ಬರು ಬಡ ಬಗ್ಗರಿ ಮೇಲೆ ಅತೀವ ಪ್ರೀತಿ ಇಟ್ಟು ರಾತ್ರಿಯಲ್ಲಿ ಕನಸಿನಲ್ಲಿ ಬಂದು ಅವರಿಗೆ ದಾನ ಧರ್ಮಗಳನ್ನು ಕಾಣಿಕೆಗಳನ್ನು ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದಾನೆಂದು ಪ್ರತೀತಿ ಅದರ ನೆನಪಿನಾಗಿ ಇವತ್ತು ಕೂಡ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಎಂಬ ಹಾಡಿನ ಮೂಲಕ ನಾವು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಸಾಂತ ಕ್ಲೋಸನ ಪ್ರ ಪ್ರತಿಮೆಯನ್ನು ಅಥವಾ ವೇಷ ವೇಷಧರಿಸಿ ಒಬ್ಬರು ಯಾವಾಗಲೂ ಸಹ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ನಮ್ಮೊಂದಿಗೆ ಇರುತ್ತಾರೆ ಅಂತ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಇವತ್ತು ಕೂಡ ನಾವು ಆಶಿಸುವುದೇನೆಂದರೆ ಶಾಂತಿ ಸೌಹಾರ್ದದ ದಿವ್ಯ ಸಂದೇಶ ಎಲ್ಲ ಕಡೆಯಲ್ಲಿ ಮಳಗಬೇಕು ತನ್ಮೂಲಕ ಅಭಿವೃದ್ಧಿಯ ಪ್ರತದತ್ತ ನಮ್ಮ ಪ್ರತಿಯೊಂದು ಮನೆ ಸಮಾಜ ದೇಶ ಹಾಗೂ ಇಡೀ ಪ್ರಪಂಚದಾದ ಶಾಂತಿ ನೆಲೆಸಬೇಕು ಹಾಗೂ ನಮ್ಮ ಈ ಪ್ರದೇಶದಲ್ಲಿ ಪ್ರತ್ಯೇಕವಾಗಿ ನಮ್ಮ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಸಾಗ ಸಹ ಸಾಗಬೇಕಾದರೆ ಶಾಂತಿ ಮತ್ತು ಸಮಾಧಾನ ನೆಲೆಸಬೇಕು ಎಂಬುದೇ ನನ್ನಲ್ಲ ನಮ್ಮ ಆಶಯ ನಿಮಗೆಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹಾಗೂ ಹೊಸ ವರುಷವನ್ನು ಹಾರೈಸಿಕೊಂಡು ನನ್ನ ಸಂದೇಶವನ್ನು ಮುಗಿಸ್ತೇನೆ ನಮಸ್ಕಾರ